ಆದ್ರೆ ಮಾಮ ಹಿಂದಿನ ವರ್ಷ ನಾವು ಇಲ್ಲಿಗೆ ಬಂದಿದ್ವಿ ಆಗ ಇಲ್ಲಿ ಯಾರು ಇರಲಿಲ್ಲ ಒಂದೇ ವರ್ಷದಲ್ಲಿ ಎಲ್ಲ ಬದಲಾಗಿದೆ ನೋಡು ಆ ಸೋಬೈ ಕೂಡ ಇಲ್ಲೇ ಇರಬಹುದು ನಡಿರಿ ಬಿಡರ ಎಲ್ಲಿ ಓಡೋದು ಅಂತ ನೋಡೋಣ ಬಿಡಾರ ಇಲ್ಲೇ ಊಡಿ ಹಾ ಮಾಮಾ ಆ ಸೌಭಾಯಿ ಬಂದಿದ್ಲ ಅಲ್ವಾ ಅವಾಗ ಇಲ್ಲೇ ಎಲ್ಲೋ ಬಿಡಾರ ಹೂಡಿದ್ವಿ ಅಲ್ವಾ ಸೌಭಾಯಿನ ತುಂಬಾ ನೆನಪು ಮಾಡ್ಕೊತಾ ಇದ್ದೀರಲ್ವಾ ನೀವು ಹಾಗೇನಿಲ್ಲ ಮಾಮಾ ಇಲ್ಲಿಗೆ ಬಂದಾಗ ಎಲ್ಲ ನೆನಪಾಯ್ತು मामा नीव हनर्ड तिंगलल्ली एरडु मक्कळु आग्तारे अंत आशीर्वाद माडिद्री नन्न बायिंद आगे हेळिदे अंदमेले अवळिगोंदु एरडु मक्कळु आगिरबेकु मामा नमगंतु सोबाई यारु अंत गोत्तिल्ल ಆದ್ರೆ ಮಾಮಾ ಆಶೀರ್ವಾದ ಮಾಡಿದ್ದಾರೆ ಅಂದಮೇಲೆ ಒಳ್ಳೆದಾಗಿರಬೇಕು ಅವಳಿಗೆ ಇಲ್ಲಿ ನೋಡಿ ಅವಳು ಏನು ಕೇಳಿದ್ಲೋ ಅದನ್ನ ನಾನು ಕೊಟ್ಟೆ ಅದರ ನಂತರ ಅವಳಿಗೆ ಒಳ್ಳೆದಾಯ್ತೋ ಇಲ್ವೋ ಅನ್ನೋದನ್ನ ಆ ಪಾಂಡುರಂಗನಿಗೆ ಮಾತ್ರ ಗೊತ್ತು ಅಂದ್ರೆ ಈಗ ನಿಮಗೆ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಸೌಭಾಯಿ ಹತ್ರ ಹೋದ್ರೆ ಮಾಡಿಬಿಡಸ್ತಾಳ ಅವಳು ಹೌದು ಆದ್ರೆ ನೀವಾಗಿ ಅವಳ ಹತ್ರ ಹೋಗಬೇಡಿ ಯಾಕಾಗೆ ಮಾಮ ಹೇಳಿದಷ್ಟನ್ನ ಮಾಡಿ ಕೆಲಸ ಶುರು ಮಾಡಿ ಬಿಡಾರ ಊಡಿ ಬೇಗ ಬೇಗ ಹೋಗಿ ಹಾ ಸರಿ ಸರಿ ಬಿಡಾರ ಹೂಡಾಗಿದೆ ಇವಾಗ ಹೋಗಿ ಒಲೆ ಉರಿಸಕ್ಕೆ ಹೇಳ್ತೀನಿ ಹಾ ಏನು ಅಡಿಗೆ ಮಾಡ್ತಾ ಇದ್ದೀರಾ ಗಣು ಹಾ ಏನು ಹೇಳು
ರವೆ ಅಂಬ್ಲಿನೇ ಮಾಡ್ತೀನಿ. ಯಾಕೆ ಬೇರೆ ಸಾಮಗ್ರಿ ಎಲ್ಲ ಖಾಲಿ ಆಗಿದೆಯಾ ಏನು? ಹೌದು, ಆದ್ರೆ ಇವತ್ತು ಒಂದು ಹೊತ್ತಿಗೆ ಆಗೋಷ್ಟು ಮಾತ್ರ ಇದೆ. ಹಿಂದಿನ ವರ್ಷ ಇಲ್ಲಿಗೆ ಬಂದಾಗ ಯಾವ ಪರಿಸ್ಥಿತಿ ಇತ್ತೋ ಈಗ ಹಾಗೆ ಇದೆ ಅಂತಾಯ್ತಲ್ವಾ? ಕೆಲ್ಸದ ಮೇಲೆ ಗಮನ ಇಲ್ಲ ನಿಮ್ಗೆ? ಹಾ, ತಪ್ಪಾಯ್ತು ಮಾಮ, ಮರ್ತ್ಬಿಟ್ಟಿದ್ದೆ ನಾನು. ಹಾಗಾದ್ರೆ ಈಗೇನ್ ಮಾಡೋದು? ಹೀಗೆ ಕೈ ಕಟ್ಕೊಂಡು ಕುತ್ಕೊಳ್ಳೋದಾ? ಮಾಮ, ನಾನು ಮತ್ತೆ ದತ್ತು ಹೋಗ್ತೀವಿ, ಎಲ್ಲ ಸಾಮಗ್ರಿ ಚೀಲದಲ್ಲಿ ತುಂಬಿಕೊಂಡು ತರ್ತೀವಿ. ನೀವಿಬ್ರು ಹೋಗಿ, ಮತ್ತೆ ಬೇಗ ಬನ್ನಿ. ಸರಿ. ಎಲ್ಲಿದ್ದೀರಾ ನೀವು? ಓ ಮಾಮಾ, ಮಾಮಾ ಎಲ್ಲಿದ್ದೀರಾ ನೀವು? ಓ ಮಾಮಾ, ಮಾಮಾ, ಮಾಮಾ ಎಲ್ಲಿದ್ದೀರಾ ನೀವು? ಓ ಮಾಮಾ, ಮಾಮಾ, ದತ್ತ. ಹಾ, ಈ ಹೆಂಗ್ಸು ಮಾಮಾ ಮಾಮಾ ಅಂತ ಯಾರನ್ನ ಕರೀತಾ ಇದ್ದಾಳೆ? ಮಾಮಾ, ಓ ಮಾಮಾ, ಮಾಮಾ. ಅಯ್ಯೋ, ಮಾಮಾ ಅಂದ್ರೆ ನಮ್ ಬಾಳು ಮಾಮಾ. ಅಯ್ಯೋ ಮಾಮಾ, ಎಲ್ಲಿದ್ದೀರಾ ನೀವು? ತಲೆ ಕೆಟ್ಟಿದ್ಯಾ ಏನೋ ಗೊತ್ತಿಲ್ಲ. ಏನಾಗಿದೆ ಅವಳಿಗೆ ಅಂತ ಮಾಮಾ ಅವರಿಗೆ ಗೊತ್ತಿದೆ. ಮಾಮಾ, ನಾವು ನಮ್ ಕೆಲಸ ಮಾಡೋಣ, ಅವಳನ್ನ ಕೇಳಕ್ ಹೋಗದೆ ಬೇಡ. ನಡಿ ನಡಿ ಮಾಮಾ. ಓ ಮಾಮಾ, ಎಲ್ಲಿದ್ದೀರಾ ನೀವು ಮಾಮಾ? ಅಯ್ಯೋ, ಎಷ್ಟೊತ್ತಿಂದ ಮಾಮಾ ನಿಮ್ಗ ಕಾಯ್ತಾ ಇದ್ದಾರೆ, ಎಲ್ಲಿ ಹೋಗಿದ್ರಿ? ಹತ್ರದಲ್ಲಿ ಏನಾದರೂ ಸಿಗುತ್ತ ಅಂತ ನೋಡ್ತಾ ಇದ್ವಿ. ಅಯ್ಯೋ, ನಿಮಗೆ ಹೇಳಿದ್ವಿ ಅಲ್ವಾ, ಒಂದು ವರ್ಷದ ಹಿಂದೆ ಅಷ್ಟೇ ಇಲ್ಲಿಗೆ ಬಂದಿದ್ವಿ ನಾವು. ಈ ಕಡೆ ಏನು ಸಿಗೋಲ್ಲ, ಬರೀ ಕಾಡು ಬೆಟ್ಟ ಅಷ್ಟೇ. ಹೌದು, ಅಡಿಗೆ ಮಾಡೋದಕ್ಕೆ ಏನಾದರೂ ಬೇಕಾಗತ್ತಲ್ವಾ? ರವೆಯ ಅಂಬಲಿ ಮಾಡೋ ಅಷ್ಟು ಸಾಮಗ್ರಿ ಇದೆ ನಮ್ಮ ಹತ್ರ, ಆಮೇಲೆ ನೋಡೋಣ. ಆದ್ರೆ ಮಾಮಾ, ದಾರಿ ನಮ್ಗೆ ಒಂದ್ ಹೆಂಗಸು ಕಾಣಿಸಿದ್ಲು, ಅವಳ ಜೊತೆ ಇಬ್ರು ಮಕ್ಕಳಿದ್ರು. ಅವಳು ಮಾಮಾ ಮಾಮಾ ಅಂತ ಒಂದೇ ಸಮ ಕಿರ್ಚಾಡ್ತಾ ಇದ್ಲು. ಮಾಮಾ, ಯಾರಿರ್ಬೋದು ಅವಳು? ಅವಳು ಸೌಭಾಯಿನೇ. ಆದ್ರೆ ಹೀಗೆ ಕೂಗ್ತಾ ಕರೀತಾ ಯಾಕೆ ಸುತ್ತಾಡ್ತಾ ಇದ್ದಾಳೆ? ನಿಮ್ ಎದುರಿಗೆ ಬಂದಾಗ ಹೇಗೋ ಗೊತ್ತಾಗುತ್ತಲ್ವಾ ನಿಮ್ಗೆ? ಮತ್ತೆ ಅವಳು ಅಳ್ತಾ ಇದ್ಲು ಮಾಮಾ.
ಗಣು, ಅವಳು ಸೌಬಾಯಿ ಅಲ್ವಾ? ಹಾ ಹೌದು ಮಾಮ, ಸೌಬಾಯಿ ನಮ್ ಜಾಗ ಕಡೆನೆ ಬರ್ತಾ ಇದ್ದಾಳೆ. ಮಾಮಾ, ಮಾಮಾ ಯಾಕೆ ಹೀಗ್ ಮಾಡಿದ್ರಿ ನೀವು? ಮಾಮಾ ನೀವೇ ಹೇಳಿ ನನ್ಗೆ, ಎಷ್ಟೊಂದ್ ದಿನಗಳಿಂದ ಹುಡುಕ್ತಾ ಇದ್ದೀನಿ ನಿಮ್ಮನ್ನ, ಆದ್ರೆ ನೀವು ನನಗೆ ಸಿಗ್ಲೇ ಇಲ್ವಲ್ಲ ಮಾಮ. ಇನ್ನು ಏನೇನ್ ನೋಡ್ಬೇಕು ನಾನು ಮಾಮ? ಅಯ್ಯೋ ಸೌಬಾಯಿ, ಇವತ್ತಷ್ಟೇ ನಿಮ್ಮನ್ನ ನೆನಪು ಮಾಡ್ಕೊಂಡಿವಿ ನಾವು. ಹೌದು, ಈ ಕಡೆ ಹಿಂದಿನ ವರ್ಷ ಬಂದಿದ್ವಲ್ವ ನಾವು? ಅಯ್ಯೋ ನನ್ಗೆ ಯಾರೂ ಇಲ್ಲ ಅಂತ ಮಕ್ಕಳಾಗೋ ಆಶೀರ್ವಾದ ಕೇಳಿದ್ದೆ ನಿಮ್ಮ ಹತ್ರ. ಆದ್ರೆ ಹಣೆ ಬರಹ ನನ್ನಿಂದ ಎಲ್ಲಾನು ಕಿತ್ಕೊಳ್ತು. ಅಂದ್ರೆ ಏನಾಯ್ತು ಮಾಮ? ನಿಮ್ಮ ಆಶೀರ್ವಾದದಿಂದ ಎರಡು ಮಕ್ಕಳಾದ್ವು ನನ್ಗೆ. ಆದ್ರೆ ನನ್ ಗಂಡ ಶಾಶ್ವತವಾಗಿ ನನ್ನನ್ನು ಬಿಟ್ಟು ಹೋದ ಮಾಮ. ಏನ್ ತಪ್ಪು ಮಾಡಿದ್ದ ಮಾಮ ಅವನು? ಈ ಎರಡು ಮಕ್ಕಳು ಹುಟ್ಟಿದ ನಂತರ ನನ್ ಗಂಡ ಸಾಯ್ತಾನೆ ಅಂತ ನೀವ್ ನನ್ಗೆ ಯಾಕೆ ಮೊದ್ಲೇ ಹೇಳಲಿಲ್ಲ ಮಾಮ? ಗಣು, ನೀರ್ ಕೊಡು ಅವಳಿಗೆ. ಆ ಸರಿ. ಕಣ್ಣೋರ್ಸ್ಕೋ. ಪಂಡ್ರಾಪುರಕ್ಕೆ ಕರ್ಕೊಂಡು ಹೋದ್ರಿ, ತುಂಬಾ ದೊಡ್ಡ ಋಣ ನೋಡಿ. ನನಗೋಸ್ಕರ ಅಷ್ಟು ದೂರ ನಡೆದ್ರಿ ನೀವು. ನನ್ನ ಪುಣ್ಯದ ಫಲ ಪೂರ್ತಿಯಾಗಿ ನಿಮ್ಗೆ ಸಿಗಲಿ. ಇನ್ ನನ್ನ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಬಾಳು ಬರ್ಬೇಕಾಗಿತ್ತು ರೀ, ಒಂದ್ಸಾರಿ ಕಣ್ತುಂಬಾ ನೋಡಿದ್ದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು.
ಈಗ ಈ ಸೌಬಾಯಿಗೆ ಏನ್ ಹೇಳೋದ್ ನಾವು? ನನಗಂತೂ ಸೌಬಾಯಿನ ನೋಡಿದ್ರೆ ಈಗಲೂ ಅನಿಸ್ತಾ ಇಲ್ಲ ಇಷ್ಟೆಲ್ಲ ಆಗಿದೆ ಅನ್ನೋದು. ಗಣು, ತಿನ್ನೋದಕ್ಕೆ ರವೆ ಅಮಲಿ ಕೊಡು ಅವಳಿಗೆ, ಹೊಟ್ಟೆ ಹಸ್ಕೊಂಡಿರ್ತಾಳೆ. ಆಗ್ಲೇ ಕೇಳ್ದೆ ನಾನು ಅವಳಿಗೆ, ಆದ್ರೆ ಬರೀ ಅಳ್ತಿದ್ದಾಳೆ ಅಷ್ಟೇ, ಏನು ತಿಂತಾನೆ ಇಲ್ಲ ನೋಡು. ಮಾಮ ಕೂಡ ಏನು ಮಾತಾಡ್ತಾ ಇಲ್ಲ, ನಾವಾದ್ರೂ ಏನ್ ಹೇಳಕ್ಕಾಗತ್ತೆ ನೋಡು. ರಘು, ನೀನಾದ್ರೂ ಮಾತಾಡು ಅವ್ರ ಹತ್ರ. ನಂಗಂತೂ ಹೆಂಗಸರ ಜೊತೆ ಮಾತಾಡೋಕ್ ಬರಲ್ಲ. 12 ತಿಂಗಳ ಹಿಂದೆ ಎಂತಹ ಗೊತ್ತಿತ್ತು ಅವಳದು, ಹೆಂಗ್ ಮಾತಾಡ್ತಾ ಇದ್ಲು ಅವಳು. ಆದ್ರೆ ಇವತ್ ಏನಾಯ್ತು ಅಂತ ನೋಡು. ಕರೀರಿ ಸೋಬಾಯಿನ. ಸೌಬಾಯಿ, 12 ತಿಂಗಳಾಗಿರ್ಬೋದು, ಇಲ್ಲೇ ಬಿಡಾರ ಇತ್ತು ನಂದು. ನಮ್ ಜನರು ಬರೋವಾಗ ಧಾನ್ಯ ತಂದಿಲ್ಲ, ಜೊತೆಗೆ ತರಕಾರಿ ಕೂಡ ತಂದಿಲ್ಲ. ರವೆ ಅಂಬಲಿ ಮಾಡಬಹುದು, ಆದ್ರೆ ನಾನು ಜೋಳದ ರೊಟ್ಟಿ ತಿನ್ನೋ ಆಸೆ ಇದೆ ನಂಗೆ ಅಂತ ಹೇಳಿದೆ. ಎಲ್ರು ಅನ್ಕೊಂಡ್ರು ನಾನು ನನ್ನ ಬಾಯಿ ಚಪ್ಪಲ ತೀರ್ಸ್ಕೊತಾ ಇದ್ದೀನಿ ಅಂತ, ಆದ್ರೆ ಆಗಿರ್ಲಿಲ್ಲ. ನಿನ್ ಕಡೆಯಿಂದ ಅದೇನೇ ಇರ್ಲಿ, ಮಹಾದೇವನ ಮೇಲೆ ನಿರ್ಮಲವಾದ ಭಕ್ತಿ ನೆಲೆಸಿತ್ತು ಮನಸ್ಸಲ್ಲಿ. ಹೌದು ಮಾಮ, ಆದ್ರೆ ನನ್ಗೆ ದೇವ್ರ ಮೇಲೆ ಕೋಪ ಆಯ್ತು. ಅದಕ್ಕೆ ನಾನು ಮಹಾದೇವನ್ ಮೂರ್ತಿನ ಆಚೆ ಎಸೆದ್ ಬಿಟ್ಟಿದ್ದೆ. ಹೌದು, ಅದು ಗೊತ್ತು ನನಗೆ. ಆದ್ರೂ ಕೂಡ ನಿನಗೆ ಒಳ್ಳೇದಾಗ್ಲಿ, ನನ್ನ ಮತ್ತೆ ನಿನ್ನ ಭೇಟಿ ಆಗ್ಲಿ ಅಂತ ನನ್ನ ಜನರನ್ನ ನಿನ್ನ ಹತ್ರ ಕಳಿಸ್ಕೊಟ್ಟೆ ನಾನು. ಆದ್ರೆ ನಿಂಗೆ ಅದು ಅರ್ಥ ಆಗ್ಲಿಲ್ಲ. ಜೀವನದಲ್ಲಿ ಯಾರಾದರೂ ಒಳಿತು ಮಾಡೋರು ಸಿಕ್ಕರೆ ಅವರಿಂದ ನಮ್ಮ ಉದ್ಧಾರ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದು. ಮಾಮ, ನಮಗೂ ಅರ್ಥ ಆಗ್ಲಿಲ್ಲ ಸೌಬಾಯಿ ಕಡೆಯಿಂದ ಏನ್ ತಪ್ಪಾಯ್ತು ಅಂತ. ಈಗ ಈ ಒಗಟನ್ ನೀವೇ ಬಿಡಿಸ್ಬೇಕು, ಆಗ ಸೌಬಾಯಿಗೂ ತಪ್ಪು ಅರಿವಾಗುತ್ತೆ, ನಮಗೂ ತಿಳಿಯುತ್ತೆ. ಹಿಂದಿನ ವರ್ಷ ನಾವ್ ಇಲ್ಲಿಗೆ ಬಂದಿದ್ವಿ, ಅಲ್ಲಿಂದ ಎಲ್ಲ ನೆನಪು ಮಾಡ್ಕೊಳ್ಳಿ. ನೈವೇದ್ಯ ಮಾಡಿದಿರೇನೋ?
ಇನ್ನು ಮಾಡಬೇಕಿದೆ. ಊಟಕ್ಕೆ ಏನು ಮಾಡಿದೀರಾ? ರವೆ ಅಂಬಲಿ ಮಾಡಿದೀವ್ ಮಾಮ. ನನಗೆ ರೊಟ್ಟಿ ಬೇಕು. ಮಾಮಾ, ಜೋಳದ ಹಿಟ್ಟು ಇಲ್ಲ ನಮ್ಮ ಜಾಗದಲ್ಲಿ. ಹಣ ಇಲ್ವಾ ಏನು ಜೋಳ ತರೋದಕ್ಕೆ? ಹಾ, ಹಾಗೇನಿಲ್ಲ ಮಾಮಾ, ಅದು ವಾಪಸ್ ಬರುವಾಗ ಖರೀದಿ ಮಾಡ್ಕೊಂಡು ಬರೋದು ಮರ್ತು ಬಿಟ್ವಿ. ಹೇ, ಮತ್ತೆ ನೀನ್ ಯಾಕೆ ಬಂದೆ ಇಲ್ಲಿಗೆ? ತಿಂದು ತಿಂದು ಕೊಬ್ಬಂದಿದೆ ಎಲ್ರಿಗೂ. ಕೆಲಸ ಮಾಡೋದಕ್ಕೆ ಮೈ ಬಗ್ತಿಲ್ಲ ಅಲ್ವಾ? ಇವತ್ತಿನ ದಿನ ಹೋಗ್ಲಿ ಬಿಡಿ ಮಾಮ, ನಾಳೆ ಏನಾದ್ರೂ ಮಾಡಿ ನಮ್ ಜಾಗದಲ್ಲಿ ರೊಟ್ಟಿ ಆಗೋ ಹಾಗೆ ಮಾಡ್ತೀನಿ. ಸರಿ, ನೀವು ನಿಮ್ ಪಾಡಿಗೆ ರವೆ ಅಂಬ್ಲಿ ತಿನ್ನಿ, ನಂಗೇನು ಬೇಡ. ಮಾಮ, ನೀವು ಊಟ ಮಾಡಲ್ಲ ಅಂದ್ರೆ ನಾವ್ ಹೇಗೆ ಊಟ ಮಾಡೋದು? ಹಾಗಾದ್ರೆ ಯೋಚನೆ ಮೊದಲೇ ಬರ್ಬೇಕಿತ್ತಲ್ವಾ? ಬಿಡಾರ ಉಡ್ಬೇಕು ಅಂದ್ಮೇಲೆ ಎಲ್ಲ ವಸ್ತುಗಳು ಜೊತೆಗಿರ್ಬೇಕಲ್ವಾ? ಯಾರಿದ್ರ ಮೇಲೆ ಗಮನ ಇಡ್ಬೇಕು? ಆಶಾ, ಜೋಳ ಅಂತೂ ಇಲ್ಲ ಅಂತಾಯ್ತು, ಕಟ್ಟಿಗೆ ಆದ್ರೂ ಇದೆಯಾ ಬೆಂಕಿ ಹಚ್ಚೋಕೆ? ಹಾ, ಕಟ್ಟಿಗೆ ಇದೆ ಮಾಮ, ತರ್ತೀನಿ. ಹಿಂದೆ ಸರಿಯೋ. ನಾವೆಂಥ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ಹತ್ತಿರದಲ್ಲಿ ಜನ ವಸತಿ ಕೂಡ ಇಲ್ಲ. ನಾನು ಈಗಲೇ ಹೊರಡ್ತೀನಿ, ಜೋಳದ ಹಿಟ್ಟು ತಗೊಂಬರ್ತೀನಿ. ಇದು ಮೊದಲೇ ಅರ್ಥ ಆಗ್ಬೇಕಿತ್ತಲ್ವಾ? ಮಾಮ, ಬೇಕಿದ್ರೆ ನಾನು ಹೋಗ್ತೀನಿ. ಎಲ್ಲೂ ಹೋಗ್ಬಾರ್ದು ನಮ್ ಜಾಗದಿಂದ, ಆಯ್ತಾ? ಮಾಮ, ನಮ್ಮಿಂದ ತಪ್ಪಾಯ್ತು, ನಾವೇ ಗಮನ ಕೊಟ್ಟಿರ್ಲಿಲ್ಲ. ಆದ್ರೆ ನಮ್ಮಿಂದಾಗಿ ನೀವ್ ಯಾಕೆ ಉಪವಾಸ ಇರ್ತೀರಾ? ಇಲ್ಲೋಡಿ, ನೀವು ಊಟ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ನಾನು ಊಟ ಮಾಡಲ್ಲ. ಮಾಮ, ಸ್ವಲ್ಪ ರವೆ ಅಂಬಲಿ ಆದರೂ ತಿಂತೀರಾ?
ಏನ್ರ ನಿಮ್ಮ ಜೊತೆಲಿ ಇಟ್ಕೊಂಡಿದ್ದು ಕೈ ಬೀಸ್ಕೊಂಡು ಸುತ್ತಾಡೋದಕ್ಕ? ಕೆಲ್ಸ ಯಾರ್ ಮಾಡೋದು? ಬೇರೆಯವ್ರು ಬಂದ್ ಮಾಡ್ತಾರ? ಒಂದ್ ಕೆಲ್ಸ ಮಾಡಿ, ನೀವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಿ ಇಲ್ಲಿಂದ. ಮತ್ತೆ ನೀನು ರಘು, ನೀನ್ ಯಾಕೆ ನಿಂತ್ಕೊಂಡಿದ್ಯಾ ಇಲ್ಲೇ? ಹೊರಡು ಇಲ್ಲಿಂದ. ಮತ್ತೆ ಗಣು, ನೀನ್ ಕಾಣಿಸ್ಕೋಬೇಡ ನಂಗೆ ನಾಳೆಯಿಂದ. ನೀವೇನ್ ಅನ್ಕೊಂಡಿದಿರಿ, ನಾನೊಬ್ನೇ ಕುರಿಗಳನ್ನ ಮೇಯ್ಸಕ್ಕಾಗಲ್ಲ ಅಂತನಾ? ಹಾ, ಕೆಲ್ಸ ಮಾಡಕ್ ಬರಲ್ಲ. ನೋಡಿ ಮಾಮ, ಏನು ತಿಂದಿಲ್ಲ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಎಲ್ಲಾದ್ರೂ ಹೋಗಿ ಜೋಳದ ಹಿಟ್ಟು ತಗೊಂಬನ್ನಿ. ಸರಿಯಾಗಿದೆ ರಘು, ನೀನ್ ಹೇಳಿದ್ದು. ಬೇಡ ಬೇಡ, ನಂಗೆ ಮಾಮನ್ ಕಂಡ್ರೆ ಭಯ ಆಗತ್ತೆ. ಅಯ್ಯೋ, ಹೀಗೆ ಕಾಡ್ತಾ ಇದ್ಯಾ? ಬೇಕಾದ್ರೆ ನಾನ್ ಮಾಡ್ತೀನಿ, ಹೆಚ್ಚು ಅಂದ್ರೆ ಏನಾಗುತ್ತೆ? ಬೈತಾರ್ತಾನೆ. ಹೇ ನಡಿಯ, ನಡಿ. ಮಾಮ, ನಾನು ಹೋಗಿ ಎಲ್ಲಾದರೂ ಜನವಸತಿ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ. ಏನಕ್ಕೆ? ಜೋಳದ ಹಿಟ್ಟನ್ನು ತಗೊಂಡು ಬರ್ತೀನಿ. ಯಾರಿಗೋಸ್ಕರ? ನಿಮಗೋಸ್ಕರ. ಮಾಮ, ಅವನು ಹೋಗ್ಲಿ ಅಲ್ವಾ? ಆದ್ರೆ ಯಾರ್ದೋ ಮನೆಗೆ ಯಾಕೆ ಹೋಗ್ಬೇಕು? ಜೋಳದಿಟ್ಟು ತರೋದ್ ಯಾವಾಗ? ರೊಟ್ಟಿ ಮಾಡೋದ್ ಯಾವಾಗ? ಹ, ಹಾಗಾದ್ರೆ ಯಾರ ಹತ್ರ ಆದ್ರೆ ಹೋಗಿ ರೊಟ್ಟಿ ತಗೊಂಡ್ ಬರ್ಲಾ? ಯಾರ ಹತ್ರ ತಗೊಂಡ್ ಬರ್ತೀಯ? ಕೇಳ್ತೀನಿ ಯಾರ ಹತ್ರ ಆದ್ರೂ. ನೀವೆಲ್ರು ಮಾತಾಡಾಗಿದ್ರೆ ನಾನಿವಾಗ ಮಾತಾಡ್ಲಾ? ಮಾಮ, ಮತ್ತೆ ಇಂಥ ತಪ್ಪಾಗಲ್ಲ ನಮ್ಮಿಂದ. ಇಲ್ಲಿ ಕೇಳಿ, ಇದೇ ಊರಲ್ಲಿ ಸೋಬಾಯಿ ಹೆಸರಿನ ಒಬ್ಬಳು ಹೆಂಗಸಿದ್ದಾಳೆ, ಅವಳ ಹತ್ರ ನೀವೆಲ್ಲ ಹೋಗಿ ಕೇಳಿ ಮಾಮ ಜೋಳದ ರೊಟ್ಟಿ ಮತ್ತೆ ಪಲ್ಯ ಕೇಳಿದ್ದಾರೆ ಅಂತ. ಆದ್ರೆ ಅವಳು ಎಲ್ಲಿರ್ತಾಳೆ ಮಾಮ? ದೇವರು ಕಣ್ಣು ಮತ್ತೆ ಬಾಯನ ಕೊಟ್ಟಿದ್ದಾನಲ್ವಾ? ಹ, ತಪ್ಪಾಯ್ತು ಮಾಮ, ಹುಡುಕ್ತೀವಿ ನಾವು. ನಾನು ಬರ್ತೀನಿ ಜೊತೆಗೆ. ಗಣು, ನೀನಿರು ಮಾಮನ ಜೊತೆ, ನಾನು ಅವ್ರ ಜೊತೆ ಹೋಗ್ತೀನಿ. ಹಾ ಸರಿ, ಇರಿ. ಮಾಮ, ಯಾವ ಕಡೆ ಹೋಗ್ಬೇಕು ಅಂತಾದ್ರೂ ಹೇಳಿ, ಆ ಕಡೆನೆ ಹೋಗ್ತೀವಿ. ಭಂಡಾರ ಆರಿಸಿ, ಯಾವ ದಿಕ್ಕಿಗೆ ಭಂಡಾರ ಆರುತ್ತೋ ಆ ಕಡೆ ಹುಡುಕಿ. ಒಂದ್ ಮಾತ್ರ ನೆನಪಲ್ಲಿರ್ಲಿ, ನನಗೆ ರೊಟ್ಟಿ ಸೌಬಾಯಿ ಕಡೆಯಿಂದಾನೆ ಬೇಕು. ರೊಟ್ಟಿ ಕೊಟ್ಟಿಲ್ಲ ಅವಳು ಅಂದ್ರೆ ಊಟ ಮಾಡಲ್ಲ ನಾನು. ನಾವು ಬರ್ತೀವಿ.
ಮಾಮಾ, ನೀವು ಅದ್ಯಾರೋ ಸೌಬಾಯಿ ಬಗ್ಗೆ ಹೇಳ್ತಾ ಇದ್ದೀರಲ್ವಾ, ನಿಮ್ಗೆ ಅವಳು ಪರಿಚಯ ಇದೆಯಾ? ಹಳೆ ಪರಿಚಯ. ಆದ್ರೆ ನಮ್ ಜಾಗಕ್ಕೆ ಯಾವತ್ತು ಬಂದಿದ್ದನ್ನು ನೋಡೇ ಇಲ್ಲ. ಹೌದು, ನಿಜ ಅದು. ಅವಳು ಯಾವತ್ತು ನಮ್ ಜಾಗಕ್ಕೆ ಬಂದಿಲ್ಲ. ಮಾಮ, ಹಾಗಾದ್ರೆ ಪರಿಚಯ ಹೇಗೆ? ಪರಿಚಯ ಇದೇ ಜನ್ಮದಾಗಿರ್ಬೇಕು ಅಂತ ಏನಾದ್ರು ಇದೆಯಾ? ಯಾವುದೋ ಜನ್ಮದಲ್ಲಿ ಅರ್ಧಕ್ಕೆ ನಿಂತ ಸಂಬಂಧ ಇರುತ್ತೆ, ಅವೆಲ್ಲ ಒಂದ್ ಕಡೆ ಒಂದ್ ರೀತಿ ಸಿಗುತ್ತೆ. ಮಾಮ, ಅಂದ್ರೆ ಈ ವಿಷಯ ನಿಮಗ್ ಗೊತ್ತಾ? ಅಂದ್ರೆ ಆ ಸೌಬಾಯಿ ಕೂಡ ಗೊತ್ತು ಅಲ್ವಾ? ನಿನ್ನನ್ನು ಏನ್ ಪರೀಕ್ಷೆ ಮಾಡ್ತಾ ಇದೀಯಾ? ಇಲ್ಲ ಮಾಮ, ತಪ್ಪಾಯ್ತು. ಕೆಲ್ಸ ಕಾಣಲ್ವಾ ನಿಮ್ ಕಣ್ಗೆ? ಸುಮ್ನೆ ಏನೇನೋ ವಿಚಾರಣೆ ಮಾಡ್ತಾ ಇರ್ತೀರಲ್ಲ. ಇಲ್ಲಿ ಕೂತ್ಕೊಳ್ಳೋಣ, ನಡಿ ಬಾ. ಎಷ್ಟೊತ್ತಿಂದ ಸುತ್ತಾಡ್ತಾ ಇದ್ದೀವಿ, ಒಂದೇ ಒಂದು ಹುಳ ಹಕ್ಕಿನೂ ಕಾಣ್ತಾ ಇಲ್ಲ ಸುತ್ತಮುತ್ತ. ಆ ಸೌಬಾಯಿನ ಎಲ್ಲಂತ ಹುಡುಕೋದು? ಅಯ್ಯೋ ಮಾರಯ್ಯ, ಹುಡುಕ್ಲೇಬೇಕಾಗತ್ತ ಅವಳನ್ನ. ಅವಳ ಕಡೆಯಿಂದ ರೊಟ್ಟಿ ಪಲ್ಯ ತಗೊಳ್ದೆ ಹೊರತು ವಾಪಸ್ ಹೋಗಕ್ಕಾಗತ್ತ ನಾವು? ನಂಗಂತೂ ತುಂಬಾ ಭಯ ಆಗತ್ತೆ ಮಾಮ, ಯಾವಾಗ ನಮ್ ಬೆನ್ನಿಗೆ ಲಾಠಿ ಏಟ್ ಹಾಕ್ತಾರೋ ಅಂತ. ಹೌದು, ಹೇ ಅಲ್ ನೋಡು, ಅಲ್ಲೊಬ್ಬ ಬರ್ತಾ ಇದ್ದಾನೆ. ಅಣ್ಣ, ಓ ಅಣ್ಣ, ಈ ಕಡೆ ಬನ್ನಿ, ಈ ಕಡೆ. ಎಲ್ಲಿಗೋ ಹೋಗ್ತಿರೋ ಹಾಗಿದೆ, ಅವನಿಗೆ ಗೊತ್ತಿದೆಯೋ ಇಲ್ವೋ? ಅವನು ಈ ಕಡೆ ಅವನೇ ಇರಬಹುದು, ಅವನಿಗೇನಾದ್ರೂ ಗೊತ್ತಿರಬಹುದು. ಅಣ್ಣ, ಸೌಬಾಯಿ ಅನ್ನೋ ಹೆಂಗ್ಸು ಎಲ್ಲಿರ್ತಾಳೆ ಗೊತ್ತಾ? ಗೊತ್ತಿಲ್ಲ. ಹೇ, ನಿನ್ ಪಾಡಿಗೆ ನೀನ್ ಹೋಗಪ್ಪ, ನಡಿ. ಏನ್ ಹೇಳಿದ್ದೆ ನಾನು? ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಾಮ ನಮ್ಮನ್ ಪರೀಕ್ಷೆ ಮಾಡ್ತಾ ಇಲ್ಲ ತಾನೆ. ಅಂದ್ರೆ ಏನು? ಅಂದ್ರೆ ಸೌಬಾಯಿ ಹೆಸರಿನ ಹೆಂಗ್ಸೆ ಇಲ್ಲ ಅಂದ್ರೆ? ಸುಮ್ನೆ ಹುಚ್ಚುಚ್ಚಾಗಿ ಏನೇನೋ ಹೇಳ್ಬೇಡ, ನಡಿ ಹುಡ್ಕೋಣ. ಸರಿ. ಅಯ್ಯೋ ಸೌಬಾಯಿ, ಮಹಾತಾಯಿ ನಿನ್ನ ಎಲ್ಲಂತ ಹುಡ್ಕೋದು? ಬೇಗ ಸಿಗು ನಮ್ಗೆ, ನಡೀರಿ. ಮಾಮ, ಇವ್ರು ಹೋದವ್ರು ಇನ್ನೂ ವಾಪಸ್ ಬಂದಿಲ್ಲ ಮಾಮ. ಅವರು ಆ ಸೌಬಾಯಿನ ಹುಡುಕ್ತಾ ಇರ್ಬೋದು. ಅವರು ಇಲ್ಲೇ ಹತ್ರನೇ ಇರ್ಬೋದಲ್ವಾ?
ಅಯ್ಯೋ ನಾನು ಹೇಳ್ತಾ ಇದ್ದೀನಿ ಅಂದ್ಮೇಲೆ ಅದು ಸುಳ್ಳಾಗಿರುತ್ತಾ? ಆಗಲ್ಲ ಮಾಮ, ಆದ್ರೆ ಹೋಗಿ ತುಂಬಾ ಹೊತ್ತಾಯ್ತಲ್ವಾ, ಅದಕ್ಕೆ ಕೇಳ್ದೆ. ಅಯ್ಯೋ ನನಗಂತೂ ಕಾಣ್ತಾ ಇದ್ದಾಳೆ ಅವಳು, ಅವಳ ಮನೆ ಕಾಣ್ತಾ ಇದೆ, ಅವಳ ಗಂಡ ಇದ್ದಾನೆ, ಮನೇಲಿ ಕೆಲಸ ಮಾಡ್ತಾ ಇರೋದು ಕಾಣ್ತಾ ಇದೆ. ಹಾಗಾದ್ರೆ ಅವ್ರಿಗೆ ಸಿಗ್ತಾಳೆ ಬಿಡಿ ಮಾಮ. ಅಲ್ಲ, ಅವ್ರು ಸರಿಯಾಗಿ ಹುಡುಕಿದ್ರೆ ಸಿಕ್ಕೇ ಸಿಗ್ತಾಳೆ. ಅರ್ಧಕ್ಕೆ ಬಿಟ್ಟು ಬಂದ್ರೆ ಏನ್ ಮಾಡೋದು? ಇಲ್ಲ ಮಾಮ, ಹಾಗೆ ಬರೀ ಕೈಲಿ ವಾಪಸ್ ಬರಲ್ಲ ಅವರು. ಏನಾದ್ರೂ ಮಾಡಿ ಸೌಭಾಯಿನ ಹುಡ್ಕೊಂಡೇ ಬರ್ತಾರೆ. ನೋಡೋಣ ಯಾವಾಗ ಬರ್ತಾರೆ ಅಂತ, ಯಾವಾಗ ರೊಟ್ಟಿ ಪಲ್ಯ ಸಿಗುತ್ತೋ, ಯಾವಾಗ ಊಟ ಮಾಡ್ತೀನಿ ನಾನು ಅಂತ ನೋಡೋಣ. ಓಹೋ ಮಾಮ, ಅವಳ ಅದೃಶ್ಯ ತುಂಬಾ ಚೆನ್ನಾಗಿದೆ. ನೀವೇ ಖುದ್ದಾಗಿ ಅವಳಿಂದ ಏನೋ ಕೇಳ್ತಾ ಇದ್ದೀರಾ? ನಾನು ನೋಡ್ತಾ ಬಂದಿದ್ದೀನಿ, ಇಷ್ಟು ವರ್ಷ ನೀವು ಯಾರ ಹತ್ರನೂ ಏನನ್ನೋ ಕೇಳಿಲ್ಲ ನೀವು. ಆ ರೊಟ್ಟಿ ಪಲ್ಯ ಯಾವಾಗ ಬರುತ್ತೋ ನೋಡೋಣ. ಓಹೋ ಮಾಮ, ರೊಟ್ಟಿ ಪಲ್ಯದ ಬಗ್ಗೆ ಏನ್ ಕೇಳ್ತಾ ಇದ್ದೀರಾ? ನಿಮ್ಮ ಹೆಸರು ಕೇಳಿದ್ರೆ ಸಾಕು, ಸಿಹಿ ಕಜ್ಜಾಯನೇ ಮಾಡಿ ಕಳಿಸ್ತಾಳ ಅವಳು. ಗಣು, ನಿಂಗೇನ್ ಪರಿಚಯ ಇದ್ದಾಳ ಅವಳು? ಇಲ್ಲ, ನಂಗಂಗ ಅನ್ನಿಸ್ತಾ ಇಲ್ಲ ನೋಡಿ. ನೀನ್ ಹೇಗಾಗಿದ್ಯಾ ಗೊತ್ತಾ? ಇಲಿ ಹೋಗಿದ್ದನ್ನ ನೋಡಿ ಉಲಿ ಹೋಯ್ತು ಅಂತಿದ್ಯಾ? ಸುಮ್ನೆ ಏನೇನೋ ಹೇಳ್ಬೇಡ, ಹೋಗು ನಿನ್ ಕೆಲ್ಸ ನೋಡು. ಸರಿ. ಅಲ್ಲೋಡಿ ಮನೆ ಕಾಣಿಸ್ತಾ ಇದೆ. ರಘು, ನಾವ್ ಇಷ್ಟೊಂದು ಹುಡುಕಿದ್ವಿ ಆದ್ರೆ ಇದೊಂದೇ ಮನೆ ಕಾಣಿಸ್ತಾ ಇದೆ ಇಲ್ಲಿ. ಹೌದು, ಅಲ್ಲಿ ಹೋಗಿ ಕೇಳೋಣ ಇಲ್ಲಿ ಸೌಭಾಯಿ ಎಲ್ಲಿರ್ತಾಳೆ ಅಂತ. ಅದೇ ಆಗಿದ್ರು ಆಗಿರಬಹುದು ಸೌಭಾಯಿಯ ಮನೆ. ಹಾ ನಡೀರಿ, ಮತ್ತೆ ಹೋಗಿ ಕೇಳೋಣ. ಸರಿ ನಡೀರಿ. ರಾಮ್ 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 ರಾಮ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇಲ್ಲ ಇಲ್ಲ ಬೇಡ, ನಮ್ಗೆ ತುಂಬಾ ಅವಸರ ಇದೆ. ಅಯ್ಯೋ ನೀರಾದ್ರೂ ತಗೊಳ್ಳಿ ತಗೊಳ್ಳಿ. ಹಾ ನಿಮ್ಗೆ. ಸರಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ, ಮತ್ತೆ ನೀವೆಲ್ಲ ಈ ಕಡೆ ಏನ್ ಬಂದಿದ್ದು? ಬಾಳು ಮಾಮ ಗೊತ್ತಾ ನಿಮ್ಗೆ? ಬಾಳು ಮಾಮ? ಇಲ್ಲಪ್ಪ, ಆ ಹೆಸರು ಎಲ್ಲೂ ಕೇಳಿಲ್ಲ. ಬಾಳು ಮಾಮ ಅವ್ರ ಜಾಗದಲ್ಲಿರೋ ಸೇವಕರು ನಾವು. ಹೌದು. ಸರಿ ಸರಿ. ನಾವು ಏನೋ ಕೇಳಬೇಕಾಗಿತ್ತು, ಸೌಭಾಯಿ ಎಲ್ಲಿರ್ತಾಳೆ? ನಾನೇ ಆ ಸೌಭಾಯಿ, ಮತ್ತಿದು ನಂದೇ ಮನೆ.